ನಮಸ್ಕಾರ ಬಸವ ಟಿವಿಯ ವೀಕ್ಷಕರಿಗೆ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಭಟ್ ಇಂದು ನಮ್ಮ ಜೊತೆ ಅಂತರರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಇದ್ದಾರೆ ಗುರುಜಿ ರವರಿಗೆ ಸ್ವಾಗತ ನಮಸ್ಕಾರ ಗುರುಜಿ ಕಳೆದ ಸಂಚಿಕೆಯಲ್ಲಿ ಪಂಚ ಮಹಾತತ್ವಗಳ ಬಗ್ಗೆ ಮತ್ತೆ ಮುದ್ರಾ ವಿಜ್ಞಾನದ ಬಗ್ಗೆ ತಿಳಿಸ್ತಾ ಇದ್ದ್ರಿ ಆ ಪಂಚ ಮಹಾತತ್ವಗಳಲ್ಲಿ ಅಗ್ನಿ ವಾಯು ಆಕಾಶ ಭೂಮಿ ಜಲ ಹೀಗೆ ತಿಳಿಸ್ಕೊಡ್ತಾ ಇದ್ದ್ರಿ ಮತ್ತೆ ಮುದ್ರಾ ವಿಜ್ಞಾನದ ಬಗ್ಗೆನೂ ತಿಳಿಸ್ತಾ ಇದ್ದ್ರಿ ಅದನ್ನ ಸ್ವಲ್ಪ ಮುಂದುವರಿಸ್ತೀರಾ ಗುರುಜಿ ಐದು ತತ್ವಗಳನ್ನು ಆಧಾರವಾಗಿ ಇಟ್ಕೊಂಡೇನೆ ಪ್ರಕೃತಿಯಲ್ಲಿ ಇರತಕ್ಕಂತ ಎಲ್ಲ ಅನುಕೂಲಗಳು ಪ್ರಕೃತಿ ವಿಕೋಪಗಳು ನಡೆಯತಾ ಇರತಕ್ಕಂತದ್ದು ಹಾಗೆಯೇ ದೈಹಿಕವಾಗಿ ಯಾವುದಾದರೂ ತೊಂದರೆಗಳು ಬರಬೇಕು ಅಂತಂದ್ರೂ ಸಹ ಈ ಐದು ತತ್ವಗಳ ವ್ಯತ್ಯಾಸಗಳಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಹೌದಾ ಈ ಐದು ತತ್ವಗಳು ಸಹ ನಮ್ಮ ಪೂರ್ವಜರು ಈಗಾಗಲೇ ಗುರುತಿಸಿ ತಲೆತಲಾಂತರದಿಂದ ನಮ್ಮ ತನಕ ಕೊಟ್ಟಿದ್ದಾರೆ ಐದು ಬೆರಳುಗಳಲ್ಲಿ ಆ ತತ್ವಗಳು ಇದೆ ಅಂತ ಹೇಳಿದ್ದೆ ಈಗ ಮುಂದುವರಿಯೋದಕ್ಕೆ ಮುಂಚೆ ಆ ಯಾವ ಬೆರಳಲ್ಲಿ ಯಾವ ತತ್ವ ಇದೆ ಅಂತ ಒಂದ್ಸರಿ ನೀವು ಫಸ್ಟ್ ಹೇಳಿ ಆಮೇಲೆ ಮುಂದುವರಿಯೋಣ ಸರಿ ಗುರುಜಿ ಹೆಬ್ಬೆರಳು ಅಗ್ನಿ ತತ್ವ ಅಗ್ನಿ ತತ್ವ ತೋರ್ಬೆರಳು ವಾಯು ಮಧ್ಯದ ಬೆರಳು ಆಕಾಶ ಉಂಗುರದ ಬೆರಳು ಭೂಮಿ ಕಿರುಬೆರಳು ಜಲತತ್ವ ಸರಿನಾ ಗುರುಜಿ ಸರಿ ಈ ಐದು ತತ್ವಗಳನ್ನು ಈ ಐದು ಬೆರಳುಗಳಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ತಿಳ್ಕೊಂಡ್ಬಿಟ್ರೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಿಮಗೆ ಶೇಕಡ 50ರಷ್ಟು ಮುದ್ರಾ ವಿಜ್ಞಾನ ಬಂತು ಅಂತಲೇ ಅರ್ಥ ಈ ಮುದ್ರಾ ವಿಜ್ಞಾನವನ್ನು ಸರಳವಾಗಿ ನಾವು ಹೇಗೆ ಬಳಸಬಹುದು ಅಂದರೆ ಈಗಾಗಲೇ ಹೇಳಿದ ಹಾಗೆ ಐದು ತತ್ವಗಳ ವ್ಯತ್ಯಾಸಗಳಿಂದ ನಮ್ಗೆ ಆರೋಗ್ಯ ಏರುಪೇರಾಗುತ್ತೆ ಆ ಏರುಪೇರು ಆಗುವಂಥದ್ದು ಪ್ರಪ್ರಥಮವಾಗಿ ಅರಿವಿಗೆ ಬರ್ತಕ್ಕಂಥದ್ದು ರೋಗಿಗೆ ಆ ರೋಗಿಗೆ ಅರಿವು ಬರೋದ್ರಿಂದ ತನಗೆ ಉಷ್ಣ ಜಾಸ್ತಿ ಆಗಿದೆಯಾ ಇಲ್ವಾ ನೆಗಡಿ ಜಾಸ್ತಿ ಆಗಿದೆಯಾ ಏನಾಗಿದೆ ಬಾಯಾರಿಕೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂದರೆ ನೀರಿನ ಅಂಶ ಅಗ್ನಿಯ ಅಂಶ ಅಥವಾ ಗಾಳಿಯ ಅಂಶ ಇತ್ಯಾದಿ ಯಾವುದರಲ್ಲಿ ಏರುಪೇರಾಗಿದೆ ಅಂತಕ್ಕಂಥದ್ದನ್ನು ಸ್ವಯಂ ಅವಲೋಕನ ಮಾಡ್ತಾ ಬಂದರೆ ಆ ವಿಚಾರ ತಾನಾಗೆ ಆ ಒಂದು ವ್ಯಕ್ತಿಗೆ ಗೊತ್ತಾಗುತ್ತೆ ಗೊತ್ತಾದ ನಂತರ ಈಗ ಕಡಿಮೆ ಆಗಿರೋದನ್ನು ಜಾಸ್ತಿ ಮಾಡ್ಕೋಬೇಕು ಅಥವಾ ಜಾಸ್ತಿ ಆಗಿರೋದನ್ನು ಕಡಿಮೆ ಮಾಡ್ಕೋಬೇಕು ಅದು ಸಮತೋಲನವಾಗಿದ್ದರೆ ತಾನಾಗೆ ಸರಿ ಹೋಗುತ್ತೆ ಯಾವುದು ಜಾಸ್ತಿ ಆಗಿದೆ ಯಾವುದು ಕಡಿಮೆ ಆಗಿದೆ ಅನ್ನೋದನ್ನು ಒಂದನ್ನು ಕಂಡಿಡ್ಕೊಂಡ್ಬಿಟ್ರೆ ಸರಿ ಮಾಡ್ಕೊಳ್ಳೋದು ಅತ್ಯಂತ ಸುಲಭ ನೋಡಿ ಈ ಐದು ಬೆರಳುಗಳಲ್ಲಿ ಐದು ತತ್ವಗಳಿದೆಯಲ್ಲ ಈಗ ಯಾವುದೋ ಒಂದು ತತ್ವವನ್ನು ನಾವು ಜಾಸ್ತಿ ಮಾಡಬೇಕು ಅಂತಂದರೆ ಉದಾಹರಣೆಗೆ ಕಿರುಬೆರಳು ಜಲತತ್ವ ಜಲತತ್ವವನ್ನು ದೇಹದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತಾದರೆ ಅಗ್ನಿತತ್ವ ಇರತಕ್ಕಂಥ ಈ ಹೆಬ್ಬೆರಳನ್ನು ಜಲತತ್ವದ ಬೆರಳಾದ ಕಿರುಬೆರಳಿನ ಬುಡದಲ್ಲಿ ನಾವು ಇಟ್ಟರೆ ಜಲತತ್ವ ಜಾಸ್ತಿ ಆಗತ್ತೆ ಅತ್ಯಂತ ಸರಳವಾಗಿದೆಯಾ ಜಲತತ್ವ ಜಾಸ್ತಿ ಆಗಬೇಕಾದರೆ ಜಲತತ್ವದ ಬೆರಳಾದ ಕಿರುಬೆರಳಿನ ಬುಡಕ್ಕೆ ಹೆಬ್ಬೆರಳನ್ನು ಇಡಬೇಕು ಅಗ್ನಿತತ್ವವನ್ನು ಇಡಬೇಕು ಆ ಥರ ಇಟ್ಟಾಗ ಜಲತತ್ವ ಜಾಸ್ತಿ ಆಗತ್ತೆ ಜಲತತ್ವ ಯಾವ ಕಾರಣಗಳಿಗೆ ಜಾಸ್ತಿ ಆಗಬೇಕಾಗತ್ತೆ ಜಲತತ್ವ ಯಾವಾಗ ನಿಮಗೆ ಬೇಕಾಗುತ್ತೆ ನೀರಿನ ಅಂಶ ದೇಹದಲ್ಲಿ ಜಾಸ್ತಿ ಆಗಬೇಕು ಈಗ ನಿಮಗೆ ಬಾಯಾರಿಕೆ ಆಗುತ್ತೆ ಬಾಯಾರಿಕೆ ಆಗೋದು ನೀರಿನ ಅಂಶ ಕಡಿಮೆ ಆದಾಗಲ ಜಾಸ್ತಿ ಆದಾಗಲ ಕಡಿಮೆ ಆದಾಗ ನೀರಿನ ಅಂಶ ನೀವೀಗ ಹೆಚ್ಚು ಮಾಡ್ಕೋಬೇಕು ನೀವು ಯಾವುದೋ ಬಸ್ನಲ್ಲಿರ್ತೀರಾ ಮೆಟ್ರೋದಲ್ಲಿರ್ತೀರಾ ಮತ್ತೆಲ್ಲೋ ಹೋಗ್ತಾ ಇರ್ತೀರಾ ನೀರಿನ ಅವಶ್ಯಕತೆ ಇದ್ದರೂ ಅನಿವಾರ್ಯವಾಗಿ ಕಾರಣಾಂತರದ ನೀರು ನಿಮಗೆ ಈಗ ದೊರಕ್ತಾ ಇಲ್ಲ ಈಗ ಬಾಯಾರಿಕೆ ಆಗಿದೆ ನೀರಿನ ಅಂಶ ದೇಹದಲ್ಲಿ ಜಾಸ್ತಿ ಮಾಡ್ಕೋಬೇಕು ಏನು ಮಾಡಿ ಹೆಬ್ಬೆರಳನ್ನು ಕಿರುಬೆರಳಿನ ಬುಡಕ್ಕೆ ಹೀಗಿಟ್ಕೊಳ್ಳಿ ಎರಡೂ ಕೈಯನ್ನು ಉಪಯೋಗಿಸಿ ಎರಡೂ ಬೆರಳನ್ನು ಹೀಗಿಟ್ಕೊಳ್ಳಿ ಸುಮ್ಮನೆ ಇರಿ ಸುಮಾರು ಒಂದು 15 ನಿಮಿಷ ಈ ಥರ ಇಟ್ಟರೆ ನೀವು ಕನಿಷ್ಠ 3-4 ಗಂಟೆಗಳ ಕಾಲ ಒಂದು ತೊಟ್ಟು ನೀರಿಲ್ಲದೆ ಸುಖವಾಗಿ ಆರಾಮಾಗಿರಬಹುದು ಬಾಯಾರಿಕೆ ಕಡಿಮೆ ಆಗುತ್ತೆ ಬಾಯಾರಿಕೆ ಕಡಿಮೆ ಆಗೋದು ಒಂದು ನೀರಿನ ಅಂಶ ದೇಹದಲ್ಲಿ ತನಗೆ ತಾನೇ ಅಲ್ಲಿ ಬೇರೆ ಬೇರೆ ಸಂಗ್ರಹವಾಗಿದ್ದಂತಹ ನೀರನ್ನೆಲ್ಲ ಈ ಒಂದು ವಿಚಾರದಲ್ಲಿ ಪೂರೈಕೆ ಮಾಡ್ತಾ ಅದನ್ನು ಸರಿ ಮಾಡಿಕೊಳ್ಳುತ್ತೆ ಇದು ಮುದ್ರಾ ವಿಜ್ಞಾನದ ಒಂದು ಸಣ್ಣ ಟೆಕ್ನಿಕ್ ಮುದ್ರೆಗಳನ್ನು ನೀವು ಅಭ್ಯಾಸ ಮಾಡಬೇಕಾದ್ರೆ ಬೆರಳುಗಳ ತುದಿಗಳನ್ನು ಒಂದಕ್ಕೊಂದು ಸ್ಪರ್ಶ ಮಾಡುವುದರ ಮೂಲಕ ಅಥವಾ ಕೈಗಳು ಅಥವಾ ಬೆರಳುಗಳನ್ನು
ವಿವಿಧ ಆಕೃತಿಗಳನ್ನು ಮೂಡಿಸುವುದರ ಮೂಲಕ ಮುದ್ರೆಗಳನ್ನು ಮಾಡೋದು. ಈಗಾಗಲೇ ಹೇಳಿದಾಗೆ ಮುದ್ರಾ ಅಂದರೆ ಸಂತೋಷವನ್ನು ಹೊರಗೆ ತೆಗೆಯುವಂಥದ್ದು. ಯಾವಾಗ ಋಣಾತ್ಮಕತೆ ದೇಹದಲ್ಲಿ ಇರಲ್ಲ, ಧನಾತ್ಮಕ ಶಕ್ತಿಯನ್ನು ನೀವು ಹೊರಗಾಕೋದನ್ನು ಅಭ್ಯಾಸ ಮಾಡ್ತೀರ, ಆವಾಗ ನಿಮ್ಮ ಸಂತೋಷ ತಾನಾಗೆ ವ್ಯಕ್ತವಾಗುತ್ತೆ. ಭಾವನೆಗಳನ್ನು ಅಭಿವ್ಯಕ್ತಿಪಡಿಸ್ತಕ್ಕಂಥದ್ದು ಸಂಸ್ಕೃತದಲ್ಲಿ ಹೇಳ್ತಕ್ಕಂಥದ್ದು. ಭಾವನೆಗಳನ್ನು ನೀವು ವ್ಯಕ್ತಪಡಿಸಿದ್ರೆ ಸಂತೋಷ ಹೊರಗೆ ಹೊಂದುತ್ತೆ ಅಲ್ವಾ. ಈ ಒತ್ತಡ ಎಷ್ಟು ಇರಬೇಕು? ನೀವು ಒಂದು ಸಣ್ಣ ಪೇಪರನ್ನು, ಒಂದೇ ಒಂದು ಸಣ್ಣ ಪೇಪರನ್ನು ಎರಡು ಬೆರಳುಗಳಲ್ಲಿ ಹಿಡಿದ್ರೆ ಅದಕ್ಕೆ ಎಷ್ಟು ಒತ್ತಡ ಬೇಕೋ ಅಷ್ಟೇ ಒತ್ತಡ ಸಾಕು ಮುದ್ರೆಗೆ. ಯಾವುದೇ ಮುದ್ರೆಯನ್ನು ಅಭ್ಯಾಸ ಮಾಡಿದ ನೀವು ತುಂಬ ಒತ್ತಿ ಹಿಡಿಯುವಂಥ ಅವಶ್ಯಕತೆ ಇಲ್ಲ. ಒತ್ತಿ ಹಿಡಿದ್ರೆ ತೊಂದರೆ ಆಗತ್ತಾ? ತೊಂದರೆ ಅನ್ನೋದಕ್ಕಿಂತ ಅವಶ್ಯಕತೆನೇ ಇಲ್ಲ. ನೀವು ಒಂದು ಸೆಕೆಂಡ್ ಹಿಂಗಿಟ್ಕೊಂಡ್ಬಿಟ್ಟು ಬಿಟ್ಟುಬಿಟ್ರೆ ಆ ಮುದ್ರೆ ಕೆಲಸ ಮಾಡಲ್ಲ. ಕೆಲವು ನಿಮಿಷಗಳ ಕಾಲ ನೀವು ಆ ಒಂದು ಮುದ್ರೆಯಲ್ಲಿ ಇರುವಂತಹ ವಿಚಾರ ಇರೋದ್ರಿಂದ, ಕೆಲವು ನಿಮಿಷಗಳ ಕಾಲ ನೀವು ಹಾಗೆ ಬಿಗಿ ಹಿಡಿದ್ರೆ ಅಲ್ಲಿ ಸರ್ಕ್ಯುಲೇಷನ್ಗೆ ತೊಂದರೆ ಆಗುತ್ತೆ, ರಕ್ತ ಪರಿಚಲನೆಗೆ ತೊಂದರೆ ಆಗುತ್ತೆ. ನಾವು ಅನುಕೂಲ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇರೋದ್ರಿಂದ ಅನುಕೂಲ ಆಗೋ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕೇ ವಿನಃ ಹಂಗೆ ಮಾಡೋದ್ರಿಂದ ಹಿಂಗಾಗುತ್ತೆ. ನೈಸ್ ರೋಡಲ್ಲಿ ಆರಾಮಾಗಿ ಜಾಗ ಇದೆ, ಹೋಗಿ ಅಂದರೆ ಪಕ್ಕದ ರೋಡಲ್ಲಿ ಹೋದರೆ ಏನಾಗುತ್ತೆ ಅಂದರೆ ಏನೂ ಆಗಲ್ಲ, ರೀಚ್ ಆಗ್ಬೋದು, ನಿಧಾನ ಆಗುತ್ತೆ. ಅಥವಾ ನಿಮಗೆ ಬೇರೆ ಬೇರೆ ಅಡೆತಡೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಒಂದು ಸಣ್ಣ ಕಾಗದದ ತುಂಡನ್ನು ಹಿಡಿಯೋದಕ್ಕೆ ಎಷ್ಟು ನೀವು ಬಲ ಪ್ರಯೋಗ ಮಾಡಬೇಕೋ ಅಷ್ಟು ಸಾಕು ಮುದ್ರೆಗಳನ್ನು ಮಾಡೋದಕ್ಕೆ. ಒಂದನೇ ಎರಡನೆಯ ವಿಚಾರ, ಮುದ್ರೆಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ಸಾಕಷ್ಟು ನೀರನ್ನು ಕುಡಿದಿದ್ದು ಆನಂತರ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಮುದ್ರೆಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ರಭಾವಲಯ ಮಟ್ಟದಲ್ಲಿ ಶಕ್ತಿ ಜಾಸ್ತಿಯಾಗುತ್ತೆ ಮತ್ತು ಆಂತರಿಕವಾಗಿರ್ತಕ್ಕಂತಹ ಶಕ್ತಿಯನ್ನು ನೀವು ಹೊರಹೊಮ್ಮಿಸ್ತಾ ಇರೋದ್ರಿಂದ ಆ ತರಂಗಾಂತರಗಳು ಏನಿದೆ ಆ ತರಂಗಾಂತರಗಳು ಸ್ವಲ್ಪ ಬಿಸಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಆ ಬಿಸಿಯನ್ನು ಸ್ವಲ್ಪ ತಂಪಾಗಿಟ್ಟುಕೊಂಡು ಅದನ್ನು ಸಮತೋಲನಗೊಳಿಸಬೇಕು ಅಂತಂದಾಗ ಬಾಡಿ ಕೂಲಾಗಿರಬೇಕು. ಹಾಗಾಗಿ ಮುದ್ರೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಮುಂಚೆ ಒಂದೆರಡು ಲೋಟ ನೀರನ್ನು ಕುಡಿದು ಅಭ್ಯಾಸ ಮಾಡತಕ್ಕಂಥದ್ದು ಒಳ್ಳೆಯದು. ಮುಂದಿನದು, ಮುದ್ರೆಗಳನ್ನು ಯಾಕೆ ಅಭ್ಯಾಸ ಮಾಡೋದಕ್ಕೆ ನಾವು ಇವಾಗ ತಿಳ್ಕೊಳ್ಳೋಕೆ ಕೂತಿದ್ದೇವೆ? ಯಾವುದೋ ತೊಂದರೆ ಅಥವಾ ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಔಷಧೋಪಚಾರಗಳಿಲ್ಲದೆ ಯಾವುದೇ ರೀತಿಯ ಖರ್ಚುಗಳಿಲ್ಲದೆ ನಮ್ಮ ಕೈಗಳನ್ನು ಕೆಲವು ಆಕೃತಿಗಳನ್ನು ಮೂಡಿಸಿ ಕೆಲವು ಸ್ಪರ್ಶಗಳ ಮೂಲಕವೇ ನಾವು ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಸರಳ ವಿಧಾನ ಅಂತ ಕಲಿಯೋದಕ್ಕೆ ನಾವು ಕೂತಿರೋದ್ರಿಂದ ಆ ಒಂದು ತೊಂದರೆ ಕಾಯಿಲೆಯ ನಿವಾರಣೆಗೆ ನಿಮ್ಮ ಇಷ್ಟ ದೇವರು, ಗುರುಗಳು ಅಥವಾ ಯಾವುದೋ ಒಂದು ಶಕ್ತಿಯನ್ನು ನೀವು ಏನನ್ನು ಪೂಜನೆ ಮಾಡ್ತಾ ಇದ್ದೀರಾ ಅಥವಾ ಯಾವ ಒಂದು ಶಕ್ತಿಯಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿದರೆ ನಿಮಗೆ ಸಮಾಧಾನ ಅನಿಸುತ್ತೆ, ಅಂತಹ ವ್ಯಕ್ತಿ ಶಕ್ತಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಒಂದೆರಡು ಕ್ಷಣ ನಿಮ್ಮನ್ನು ನೀವು ಧ್ಯಾನಾಸಕ್ತರಾಗಿ ಇಟ್ಟುಕೊಂಡು ಆನಂತರ ಅಭ್ಯಾಸ ಮಾಡಿದರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಫಲಿತಾಂಶ ಸಿಕ್ಕೋದು ನಿಮ್ಮ ಅರಿವಿಗೆ ಬೇಗ ಬರುತ್ತೆ. ಗೊತ್ತಾಗ್ತಾ ಇದೆಯಾ ಗುರುಜಿ? ಅಂದರೆ ನಾವು ಸ್ಪರ್ಶ ಮಾಡಬೇಕಷ್ಟೇ, ಗಟ್ಟಿ ಗಿಡಿಬಾರ್ದು ಮುದ್ರೆ ಇದು ಮಾಡಬೇಕಾದ್ರೆ ಸ್ಪರ್ಶ ಮಾಡಬೇಕು ಮತ್ತು ಧ್ಯಾನಾಸಕ್ತರಾಗಿರಬೇಕು. ನಮಗೆ ಯಾವುದರಲ್ಲಿ ನಂಬಿಕೆ ಇದೆ ಅದನ್ನ ಇಟ್ಕೊಂಡು ಧ್ಯಾನಾಸಕ್ತರಾಗಿ ಸ್ಪರ್ಶ ಮಾಡಿ ಕೂತ್ಕೊಳ್ಬೇಕು, ಎರಡು ಬೆರಳನ್ನು ಸ್ಪರ್ಶ ಮಾಡಿ ಕೂರಬೇಕು. ಮುಂದೆ ಗುರುಜಿ, ಮುಂದೆ ಯಾವ ತತ್ವವನ್ನು ನೀವು ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ತತ್ವದ ಬಗ್ಗೆ ನಿಮ್ಮ ಗಮನ ಹೋಗಿರುತ್ತೆ ಒಂದು. ಹಾಂ, ಅದಕ್ಕಿಂತ ಮುಖ್ಯವಾಗಿ ಮತ್ತೊಂದು ವಿಚಾರ, ಟರ್ಮಿನಲ್ಸ್ ಅಂತ ಹೇಳಿ ಕರಿತೇವೆ. ಈಗ ಮೂಗಿನ ತುದಿ, ತುಟಿಗಳು, ಗಲ್ಲ, ಕಿವಿಗಳು, ಕೈಕಾಲಿನ ಬೆರಳುಗಳು, ಇವನ್ನು ಮುದ್ರಾ ವಿಜ್ಞಾನದಲ್ಲಿ ನಾವು ಟರ್ಮಿನಲ್ಸ್ ಅಂತಕ್ಕಂಥ ಹೆಸರಿನಲ್ಲಿ ನಾವು ಗುರುತಿಸ್ತೇವೆ. ಅಂದರೆ ದೇಹದ ಈ ರೀತಿಯ ಭಾಗಗಳಿಂದ ಉತ್ಪತ್ತಿಯಾಗುವಂತಹ ಶಕ್ತಿ ಪ್ರಭಾವಲಯಕ್ಕೆ ಹೊರಗೆ ಹೋಗ್ತಾ ಇರುತ್ತೆ. ಇದು ತನಗೆ ತಾನೇ ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ನಾವು ತಡೆಹಿಡಿದು ನಮಗೆ ಯಾವ ಅಂಗಾಂಗಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ನರವ್ಯೂಹಗಳಿಗೆ ಶಕ್ತಿ ಬೇಕೋ ಅದಕ್ಕೆ ಪುನಃ ವಾಪಸ್ ಕಳಿಸುವಂತಹ ಕೆಲಸವನ್ನು ಮಾಡುವುದನ್ನು ಮುದ್ರಾವಿಜ್ಞಾನದಲ್ಲಿ ಮಾಡ್ತೇವೆ. ಹಾಗಾಗಿ ಇದನ್ನು ವೈಜ್ಞಾನಿಕವಾಗಿ ಸರ್ಕ್ಯೂಟ್ ಬೈಪಾಸ್ ಅಂತಕ್ಕಂಥ ಹೆಸರಿನಲ್ಲಿ ಸಹ ನಾವು ಕರಿತೇವೆ.
ಸರ್ಕ್ಯೂಟ್ ಬೈಪಾಸ್ ಅಂದರೆ ಆ ಶಕ್ತಿಯನ್ನು ಪುನಃ ನಾವು ಪುನಃಸ್ಥಾಪನೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡೋದು. ಈ ಟರ್ಮಿನಲ್ಸಲ್ಲಿ ಹೋಗೋದನ್ನು ನಾವು ತಡೆ ಹಿಡಿದು ವಾಪಸ್ ತರೋದು. ಚಿಕ್ಕದಾಗಿ ಅರ್ಥ ಮಾಡಿಕೊಳ್ಳೋದಾದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೈ ಬೆರಳುಗಳ ತುದಿಯಲ್ಲಿ ಸುಮಾರು 4,000 ನರದ ಟರ್ಮಿನಲ್ಸ್ಗಳಿರುತ್ತೆ. ಒಂದೆರಡಲ್ಲ, 4,000. ಈ ಟರ್ಮಿನಲ್ಸನ್ನು ನಾವು ನೋಡಿ, ಉದಾಹರಣೆಗೆ ಇಷ್ಟೇ ಹೀಗೆ ಸ್ಪರ್ಶ ಮಾಡೋದು, ಹೀಗೆ ಸ್ಪರ್ಶ ಮಾಡೋದು, ಹೀಗೆ. ಇವಾಗ ಈಗಾಗಲೇ ಹೇಳಿದಾಗೆ ಈ ಬೆರಳು ಜಲತತ್ವ, ಜಲತತ್ವವನ್ನು ಹೆಚ್ಚು ಮಾಡ್ಕೋಬೇಕಾದರೆ ಇಷ್ಟು ಅಗ್ನಿಯನ್ನು ಜಲತತ್ವದ ಬೆರಳಿನ ಬುಡಕ್ಕೆ ಇಟ್ಟು ಹೀಗೆ ಇಟ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು. ಮುದ್ರಾ ವಿಜ್ಞಾನ ಎಷ್ಟು ಸರಳವಾಗಿರ್ತಕ್ಕಂಥ ವಿಜ್ಞಾನ ಅಂದರೆ, ನೀವು ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಓಡಾಡ್ತಾ ಮಾಡ್ಬೋದು, ಅಥವಾ ಹಾಸಿಗೆ ಮೇಲೆ ಮಲಗಿದ್ದಾಗಲೂ ಮಾಡ್ಬೋದು, ಊಟಕ್ಕೆ ಮುಂಚೆ, ಊಟ ಆದಮೇಲೆ, ರಾವಕಾಲ ಗುಳಿಕ ಕಾಲ ಯಾವುದೂ ಇಲ್ಲ, ಯಾವ ನಿಬಂಧನೆಗಳು ಇಲ್ಲ, ಯಾವ ನಿಬಂಧನೆಗಳು ಇಲ್ಲ. ನಿಮ್ಮ ಆರೋಗ್ಯ ಸುಧಾರಣೆಗೆ ನೀವು ಮಾಡಬೇಕು ಅನ್ನೋದೊಂದು ನಿಬಂಧನೆ ಬಿಟ್ಟರೆ ನಿಮ್ಮ ಪರವಾಗಿ ಬೇರೆ ಯಾರೂ ಮಾಡೋಕ್ಕೆ ಬರಲ್ಲ, ನೀವೇ ಮಾಡಬೇಕು ಅನ್ನೋದೊಂದನ್ನು ಬಿಟ್ಟರೆ ಇನ್ಯಾವ ನಿಬಂಧನೆಗಳು ಇದಕ್ಕೆ ಇಲ್ಲ. ನಮ್ಮ ಆರೋಗ್ಯಕ್ಕೆ ನಮ್ಮ ಬೆರಳುಗಳನ್ನೇ ಉಪಯೋಗಿಸಿ ನಾವೇ ಮಾಡ್ಕೊಳ್ಬೇಕು, ನೀವೇ ಮಾಡ್ಕೋಬೇಕು. ಮತ್ತೊಂದು, ಎರಡೂ ಕೈಗಳನ್ನು ಭಗವಂತ ಕೊಟ್ಟಿರೋದ್ರಿಂದ ಎರಡೂ ಕೈಗಳಲ್ಲಿ ಮುದ್ರೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು, ಅದೇ ಸೂಕ್ತವಾಗಿರ್ತಕ್ಕಂಥ ಕ್ರಮ. ಒಂದು ಕೈನಲ್ಲಿ ನಾನು ತಿಂಡಿ ತಿಂತಾ ಇರ್ತೀನಿ, ಅಥವಾ ಮೊಬೈಲ್ನ, ಈ ಮೊಬೈಲ್ ತಾನೇ ತಿಂಡಿದ ಊಟಕ್ಕಿಂತ ಮೊಬೈಲಿನ ಗೀಳು ಜಾಸ್ತಿ. ಮೊಬೈಲ್ನಲ್ಲಿ ನೀವೇನೋ ವಾಟ್ಸಪ್ ಕಳಿಸೋದು, ಫೇಸ್ಬುಕ್ ನೋಡೋದು, ಮಾಡ್ತಾ ಇರೋದು, ಇನ್ನೊಂದು ಕೈನಲ್ಲಿ ನೀವು ಮುದ್ರೆ ಮಾಡ್ತೀನಿ, ಹಾಗಲ್ಲ. ನೀವು ಏನನ್ನು ಮಾಡ್ತಾ ಇರ್ತೀರೋ ಅದರ ಬಗ್ಗೆ ನಿಮ್ಮ ಗಮನ ಇರಬೇಕು. ಒನ್ ವರ್ಕ್ ಅಟ್ ಎ ಟೈಮ್. ನೀವು ಆರೋಗ್ಯ ಸುಧಾರಣೆಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಕಾಳಜಿಯನ್ನು ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಅದು ನಿಮಗೆ ಸರಿಯಾಗಿ ದಕ್ಕತ್ತೆ. ಅಂದರೆ ಕಣ್ಣು ಮುಚ್ಚಿ ಮಾಡಿದರೆ ಒಳ್ಳೆಯದಾ? ಧ್ಯಾನಾಸಕ್ತರ ಆಗಿ ಇದ್ದಾಗ, ಅಂದರೆ ಕಣ್ಣು ಮುಚ್ಚಿ ಮಾಡಿದರೆ ನಮಗೆ ಬೇರೆ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಕಣ್ಣು ಮುಚ್ಚಿ ಧ್ಯಾನಗಳನ್ನು ಮಾಡ್ತಕ್ಕಂಥದ್ದು, ಮುದ್ರೆಗಳ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಯಾವುದೇ ಚಿಕಿತ್ಸಾ ಕ್ರಮವನ್ನು ನಿಮಗೆ ನೀವು ಮಾಡಿಕೊಳ್ಳುವಂಥ ಯಾವುದೇ ಚಿಕಿತ್ಸಾ ಕ್ರಮಗಳಿದೆ ಅದೆಲ್ಲ ಅದನ್ನು ಕಣ್ಣು ಮುಚ್ಚಿ ಏಕಾಗ್ರತೆಯನ್ನು ಹೆಚ್ಚು ಮಾಡ್ಕೊಂಡು ಮಾಡೋದು ತುಂಬ ಸೂಕ್ತ, ಅದರಲ್ಲಿ ಏನು ಅನುಮಾನ ಇಲ್ಲ. ಈಗ ಎರಡೂ ಕೈಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು ಅಂತ ಹೇಳಿದೆ. ಒಂದಾಯಿತು, ಒಂದು ಬೆರಳು. ಇದು ಯಾವ ತತ್ವ? ಜಲತತ್ವ. ಜಲತತ್ವವನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೀಗೆ. ಈಗ ಪಟ್ಟಣ ಪ್ರದೇಶದಲ್ಲಿ ಅತ್ಯಂತ ಸಹಜವಾಗಿ ಸರಳವಾಗಿ ಬರತಕ್ಕಂತಹ ಮತ್ತೊಂದು ಸಮಸ್ಯೆಯನ್ನೇ ಆಧಾರವಾಗಿಟ್ಟುಕೊಂಡು, ಯಾವುದಕ್ಕೆ, ಜಲತತ್ವಕ್ಕೆ ಮಾತಾಡೋದಾದರೆ, ಬಾಯಾರಿಕೆ ಹೆಚ್ಚಾದಾಗ ನೀರಿನ ಅಂಶದ ಅವಶ್ಯಕತೆ ದೇಹಕ್ಕೆ ಇರುತ್ತೆ. ಆಗ ಜಲವನ್ನು ನೀವು ಸೇವನೆ ಮಾಡೋದಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ದೇಹದ ಒಳಗಡೆ ಇರತಕ್ಕಂಥ ತತ್ವವನ್ನೇ ಜಾಗೃತಗೊಳಿಸೋಕ್ಕೆ ಈ ಒಂದು ಮುದ್ರೆಯನ್ನು ಮಾಡಿಕೊಂಡು ಜಲತತ್ವ ಜಾಸ್ತಿ ಮಾಡ್ತೀರಾ. ಈಗ ಅದರ ವಿರುದ್ಧವಾಗಿ ನೀವು ಆಲೋಚನೆ ಮಾಡಿದ್ರೆ, ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ದೇಹದಲ್ಲಿ ಜಾಸ್ತಿ ಆಗಿರುತ್ತೆ, ಜಾಸ್ತಿಯಾದಂತಹ ನೀರನ್ನು ಎಷ್ಟು ಬೇಕೋ ಅಷ್ಟು ದೇಹ ಉಪಯೋಗಿಸ್ಕೊಂಡು ಬಾಕಿದನ್ನು ಹೊರಗಾಕೋದಕ್ಕೆ ಅದು ಮೂತ್ರಕೋಶಕ್ಕೆ ತಳ್ಳಿರುತ್ತೆ. ಅಂದರೆ ಮೂತ್ರ ವಿಸರ್ಜನೆಗೆ ನಿಮಗೆ ಅವಸರವಾಗುತ್ತಾ ಇರುತ್ತೆ. ಆದರೆ ಅಂತಹ ಸಂದರ್ಭದಲ್ಲಿ ನಿಮಗೆ ಶೌಚಾಲಯದ ವ್ಯವಸ್ಥೆ ಸದ್ಯದಲ್ಲಿ ಇರಲ್ಲ. ನೀವೆಲ್ಲೋ ಬಸ್ಸಲ್ಲಿ ಇರ್ತೀರಾ, ಮತ್ತಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರ್ತೀರಾ, ನಿಮಗೆ ಕನಿಷ್ಠ ಇನ್ನೊಂದು 20 ನಿಮಿಷ, ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲಾವಕಾಶ ಇರಲ್ಲ ಮೂತ್ರ ವಿಸರ್ಜನೆಗೆ ಅನ್ನುವಂಥ ಸಂದರ್ಭ ಸಾಮಾನ್ಯವಾಗಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದೇ ಇರುತ್ತೆ ಸಹಜವಾಗಿ. ಅಂತಹ ಸಂದರ್ಭದಲ್ಲಿ ನಿಯಂತ್ರಣ ಮಾಡೋದು ಹೇಗೆ? ಜಲತತ್ವ ಇದು, ಹೆಬ್ಬೆರಳನ್ನು ಇದರ ಬುಡಕ್ಕಿಟ್ಟರೆ ಜಲತತ್ವ ಜಾಸ್ತಿ ಆಗುತ್ತೆ. ಅದನ್ನು ನೀವು ಉಲ್ಟಾ ಮಾಡಿ, ಕಿರುಬೆರಳನ್ನು ಹೆಬ್ಬೆರಳಿನ ಬುಡಕ್ಕಿಡಿ, ಬೆರಳನ್ನು ಹೆಬ್ಬೆರಳಿನಿಂದ ಅಮುಕಿ ಹಿಡೀರಿ. ಕಿರುಬೆರಳನ್ನು ಹೆಬ್ಬೆರಳಿನ ಬುಡಕ್ಕಿಟ್ಟು ಬಾಕಿಯ ಬೆರಳುಗಳನ್ನು ನೀಳವಾಗಿಟ್ಟು ಹೀಗಿದ್ದರೆ ಜಲತತ್ವ ಕಡಿಮೆ ಆಗತ್ತೆ. ಈ ಥರ ಆಗೋದ್ರಿಂದ ನೀವು 2 ಗಂಟೆ 3 ಗಂಟೆಗಳ ಕಾಲಾವಕಾಶವನ್ನು ತಗೊಂಡು ಆ ಮೂತ್ರ ವಿಸರ್ಜನೆಯನ್ನು ಮಾಡಬಹುದು. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈಗ ದೇಹದಲ್ಲಿ ನೀರು ಹೆಚ್ಚಾಗಬೇಕು ಅಂತಂದ್ರೆ ಕಿರುಬೆರಳಿಂದ ಕೆಳಗಡೆ, ಕಿರುಬೆರಳಿನ ಬುಡಕ್ಕೆ ಹೆಬ್ಬೆರಳನ್ನ ಇಡಬೇಕು. ನೀರಿನ ಪ್ರಮಾಣ ಹೊರಗಡೆ ಹೋಗೋದನ್ನ, ಹೊರಗಡೆ ಹೋಗೋದಕ್ಕೆ ಈಗ ಅವಸರ ಆಗಿದೆ, ಅದನ್ನ ತಡಿಬೇಕು ಅಂತಂದ್ರೆ ಮೂತ್ರ ವಿಸರ್ಜನೆಗೆ ಮಾತ್ರವಲ್ಲ, ನೀರಿನ ಅಂಶವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಉದಾಹರಣೆಗೆ ಈಗ ನೀವು ಕೇಳಿದ್ದಕ್ಕೆ ಮತ್ತೊಂದು ನೋಡಿ, ಇನ್ನೊಂದು ವಿಚಾರ ಬಂತು, ನೆಗಡಿ ಆಗಿರುತ್ತೆ,
ಏನಾಗಿದೆ, ನೀರಿನ ಅಂಶದಲ್ಲಿ ಆಗಿರತಕ್ಕಂತ ವ್ಯತ್ಯಯ, ನೀರಿನ ಅಂಶದಲ್ಲಿ ಜಾಸ್ತಿ ಆಗಿರೋದ್ರಿಂದ ನೆಗಡಿ ಬಂದಿದೆ. ನೀರಿನ ಅಂಶ ಕಡಿಮೆ ಆಗಬೇಕಾ ಈಗ ದೇಹದಲ್ಲಿ, ಅದಕ್ಕೆ ಏನು ಮಾಡಿ, ಕಿರುಬೆರಳನ್ನು ಹೆಬ್ಬೆರಳನ್ನು ಬುಡಕ್ಕಿಡಿ ನೋಡಿ. ಇಷ್ಟೇ, ಹೆಬ್ಬೆರಳಿನ ಬುಡಕ್ಕೆ ಕಿರುಬೆರಳನ್ನು ಇಡೋದು, ಕಿರುಬೆರಳಿನ ಮಧ್ಯಭಾಗವನ್ನು ಹೆಬ್ಬೆರಳಿನ ಅಮುಕಿ ಹಿಡ್ಕೊಳ್ಳೋದು. ಈ ಬಾಕಿ ಮೂರು ಬೆರಳುಗಳು ನೀಳವಾಗಿರುತ್ತೆ, ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಸರಳವಾಗಿದೆಯಾ? ತುಂಬಾ ಸರಳವಾಗಿದೆ ಗುರುಜಿ. ಆದರೆ ಒಂದು ಸಣ್ಣ ವಿಚಾರವನ್ನು ವೀಕ್ಷಕರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಜಲತತ್ವವನ್ನು ನಾವು ಬರೀ ಹೆಬ್ಬೆರಳು ಕಿರುಬೆರಳಿಂದನೇ ನಿಯಂತ್ರಣ ಮಾಡಬಹುದು ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡು ನೀರನ್ನು ಕುಡಿಯೋದರಲ್ಲಿ ಚೌಕಾಸಿ ಮಾಡಬೇಡಿ. ಈಗಾಗಲೇ ಹಿಂದಿನ ಕಂತುಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇವೆ, ಚೆನ್ನಾಗಿ ನೀರು ಕುಡೀರಿ. 3-4 ಲೀಟರ್ಗಳ ನೀರು ದೇಹಕ್ಕೆ ಅವಶ್ಯಕತೆ ಇದೆ. ಬಿಟ್ಟು ಬಿಟ್ಟು ನೀರು ಕುಡೀರಿ. ಪ್ರತಿಯೊಂದು ಗಂಟೆಗೂ ಒಂದೊಂದು ಲೋಟ ನೀರು ಕುಡೀರಿ. ಅತ್ಯಂತ ಅದ್ಭುತವಾದ ಆರೋಗ್ಯ ನಿಮ್ಮದಾಗುತ್ತೆ. ಆದರೆ ಎಮರ್ಜೆನ್ಸಿ ಅಥವಾ ಬೇರೆ ತುರ್ತು ಪರಿಸ್ಥಿತಿಗಳಲ್ಲಿ ನೀರಿನ ಅಭಾವವಾದಾಗ ಅಥವಾ ನೀರಿನ ಅಂಶ ಜಾಸ್ತಿ ಇದ್ದಾಗ ಅದನ್ನು ಹೇಗೆ ನಿಯಂತ್ರಣ ಮಾಡ್ಕೋಬಹುದು ಅನ್ನೋದನ್ನು ಮಾತ್ರ ಇಲ್ಲಿ ತಿಳಿಸಿದ್ದೆ ಹೊರತು, ಇದರಿಂದ ಈ ಮುದ್ರೆಯನ್ನು ಕಲ್ತ್ಕೊಂಡು ಅಂದ ತಕ್ಷಣ ನೀವು ನೀರನ್ನು ಕುಡಿಯೋದನ್ನು ವ್ಯತ್ಯಾಸ ಮಾಡಬೇಡಿ. ಆ ಕ್ಷಣದ ಪರಿಹಾರ ಇದು. ಆ ಕ್ಷಣದ ಪರಿಹಾರ, ತೊಂದರೆಗೆ ಪರಿಹಾರ. ಪರಿಹಾರ ಬರೋದು ಯಾವಾಗ? ತೊಂದರೆ ಆದಾಗ. ಸೊ ಪರಿಹಾರಗಳನ್ನು ತಿಳ್ಕೊಂಡಿರಬೇಕು, ತೊಂದರೆ ಆದಾಗ ಅದನ್ನು ಬಳಸಬೇಕು. ಆದರೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಆ ಕ್ಷಣದ ಪರಿಹಾರಕ್ಕೆ ಮಾಡ್ಕೊಳ್ಬಹುದು, ಅದನ್ನೇ ನಿರಂತರವಾಗಿ ಮಾಡಬಾರದು. ಮಾಡಬಾರದು. ಈಗ ನೋಡಿ, ಅತ್ಯಂತ ಸರಳವಾಗಿ ಜಲದ ಬಗ್ಗೆ ತಿಳ್ಕೊಂಡ್ರ, ಇನ್ನು ಬಾಕಿ ಮೂರು ಬೆರಳುಗಳಲ್ಲಿ ಭೂಮಿಯ ತತ್ವ, ಆಕಾಶ ತತ್ವ, ಮತ್ತೆ ಇದ್ಯಾವುದು, ವಾಯು ತತ್ವ, ಈ ಮೂರನ್ನೂ ಸಹ ನೀವು ಜಾಸ್ತಿ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇದೇ ಸರಳ ತತ್ವವನ್ನು ನೀವು ಅನುಸರಿಸಿದ್ರೆ ಸಾಕು. ಅಂದರೆ ಭೂಮಿಯ ತತ್ವವನ್ನ ನೀವು ಹೆಬ್ಬೆರಳಿನ ಬುಡಕ್ಕಿಟ್ಟು ಹೆಬ್ಬೆರಳಿನಿಂದ ಭೂಮಿಯ ತತ್ವವನ್ನು ನೀವು ಒತ್ತಿ ಹಿಡಿದರೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಭೂಮಿಯ ತತ್ವ ದೇಹದಲ್ಲಿ ಕಡಿಮೆ ಆಗುತ್ತೆ. ಭೂಮಿಯ ತತ್ವವನ್ನು ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡಬೇಕು? ಹೆಬ್ಬೆರಳನ್ನ, ವೆರಿ ಗುಡ್, ಹೆಬ್ಬೆರಳನ್ನ ಉಂಗುರದ ಬೆರಳಿನ ಬುಡಕ್ಕೆ ಇಡುತ್ತೆ. ಸರಳವಾಗಿಲ್ವಾ? ಹೌದು ಗುರುಜಿ. ಈ ಭೂಮಿ ತತ್ವ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು? ಹಾ ನೋಡಿ, ಇದೇ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ಇರತಕ್ಕಂಥ ಒಂದು ಸ್ವಾರಸ್ಯ. ಚಕ್ರಗಳು, ಬಣ್ಣಗಳು, ಅಥವಾ ನಾವು ಯಾವುದೇ ಒಂದು ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸ್ಕೊಳ್ತಾ ಬಂದರೂ ಎಲ್ಲದೂ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧಗಳನ್ನು ಇಟ್ಕೊಂಡಿದೆ. ಯಾವುದನ್ನು ಹೊರತುಪಡಿಸಿ ನಾವೇನು ಮಾಡೋಕ್ಕಾಗಲ್ಲ. ಜಲಚಿಕಿತ್ಸೆಯನ್ನು ಮಾಡಿದ್ರೂ ಅದರಲ್ಲಿ ಇವೆಲ್ಲ ತತ್ವಗಳು ಬಂದಿರುತ್ತೆ. ವರ್ಣ ಚಿಕಿತ್ಸೆಯನ್ನು ಮಾಡಿದಾಗಲೂ ನಾವು ಬಾಟಲ್ಗಳಲ್ಲಿ ಬೇರೆ ಬೇರೆ ಬಣ್ಣದ ನೀರುಗಳನ್ನು ಕುಡಿಯೋದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಅದರಲ್ಲಿ ವರ್ಣ ಚಿಕಿತ್ಸೆ ಬಂತು, ಚಕ್ರಗಳಿಗೂ ಸಂಬಂಧಪಟ್ಟಿತ್ತು. ಎಲ್ಲದೂ ನೇಚರಲ್ಲೇ ಇರೋದ್ರಿಂದ ಅದು ನ್ಯಾಚುರೋಪತಿ. ಎಲ್ಲದೂ ನೇಚರಲ್ಲಿ ಇರತಕ್ಕಂಥದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸ್ತೇವೆ ವಿನಃ ಒಂದಕ್ಕೊಂದು ಅದರದ್ದು ಹೊಂದಾಣಿಕೆ ಇದ್ದೇ ಇರುತ್ತೆ. ಈಗ ನೀವು ಭೂಮಿದು ಕೇಳಿದ್ರಿ, ಭೂಮಿ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ. ಭೂಮಿಯ ತತ್ವ ಅಂದ್ರೇನು? ಈ ಪಂಚಭೂತಗಳಲ್ಲಿ ಹಾರ್ಡಾಗಿರ್ತಕ್ಕಂತಹ ತತ್ವ ಭೂಮಿ ತತ್ವ ತಾನೆ. ದೇಹದಲ್ಲಿ ಹಾರ್ಡಾಗಿರ್ತಕ್ಕಂತಹ ಭಾಗ ಯಾವುದು ಅಂತ ಮಾತಾಡಿದ್ವಿ ಚಕ್ರಗಳಲ್ಲಿ? ಮೂಳೆ. ಮೂಳೆ ಮೂಳೆ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು? ಮೂಲಾಧಾರ. ನೋಡಿದ್ರ ಮೂಲಾಧಾರ ಚಕ್ರ ಜ್ಞಾಪಕ ಬಂತು, ಭೂಮಿ ತತ್ವ ಅಂತ ತಕ್ಷಣ. ಮತ್ತೆ ಮೂಲಾಧಾರ ಚಕ್ರ ಕೆಂಪು ಬಣ್ಣದಲ್ಲಿರುತ್ತೆ, ಆ ಕೆಂಪು ಬಣ್ಣ ಜ್ಞಾಪಕ ಬಂತು. ಪಂಚಭೂತಗಳಲ್ಲಿ ಭೂಮಿ ತತ್ವ ಯಾವ ಬೆರಳು ಪ್ರತಿನಿಧಿಸುತ್ತೆ? ಉಂಗುರದ ಬೆರಳನ್ನು ಪ್ರತಿನಿಧಿಸುತ್ತೆ. ಅಷ್ಟು ಬಂತು ಅಂದರೆ ಮೂಳೆಗೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳು, ತೊಂದರೆಗಳು ನಿಮ್ಮಲ್ಲಿದ್ದರೆ, ಈಗ ಮೂಳೆ ಎಲ್ಲೋ ಬಿದ್ದಿರ್ತೀರ, ಮೂಳೆ ನೋವಾಗುತ್ತೆ, ಅದೇನು ಡಾಕ್ಟರ್ ಹತ್ರ ಹೋಗಿ ನೀವು ಪುಟ್ಟಾಕಿಸ್ಕೊಂಬಂದು ಅಂಥ ದೊಡ್ಡ ಸಮಸ್ಯೆ ಅಲ್ಲ. ಈಗ ಬಿದ್ದಿದ್ರೆ ಮೂಳೆ ನೋವಾಗ್ತಾ ಇದೆ. ಮೂಳೆಗೆ ಈಗ ಶಕ್ತಿ ಬೇಕು. ಶಕ್ತಿ ಬೇಕು ಅಂದರೆ ಶಕ್ತಿಯನ್ನು ನಾವು ಒಳಗಿಂದ ಜಾಸ್ತಿ ಮಾಡ್ಬೇಕು ತಾನೆ. ಜಾಸ್ತಿ ಮಾಡುವಂತಹ ಪ್ರಕ್ರಿಯೆ ಇದು. ಭೂಮಿ ತತ್ವವನ್ನು ನೀವು ಜಾಸ್ತಿ ಮಾಡಬೇಕು. ಅಗ್ನಿಯನ್ನು ಭೂಮಿ ತತ್ವದ ಬುಡಕ್ಕಿಟ್ಟಾಗ ಆ ಶಾಖದಿಂದ ಏನಾಗುತ್ತೆ, ಈ ತತ್ವ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ನಿಮ್ಮ ಮೂಳೆ ನೋವು ಕಡಿಮೆ ಆಗುತ್ತೆ. ಕೆಲವು ಸಲ ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ಅನ್ನೋದೇ ಡೌಟ್ ಆಗಿಬಿಡುತ್ತೆ ಗುರುಜಿ. ಇದು ಒಳ್ಳೆ ಪ್ರಶ್ನೆ, ಇದು ಅತ್ಯಂತ ಸಹಜವಾಗಿರತಕ್ಕಂಥದ್ದು. ಇದಕ್ಕೇನೆ ನಾವು ಆಪ್ತ ಸಮಾಲೋಚನೆ ತುಂಬ ಮುಖ್ಯ ಅಂತ ನಾನು ಹಲವಾರು ಸಂಚಿಕೆಗಳಲ್ಲಿ ತಿಳಿಸಿರೋದು. ಆಪ್ತ ಸಮಾಲೋಚನೆಗೆ ಅಂತ ನಾವು ಕೂತ್ಕೊಂಡಾಗ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನು ನಾವು ಕೆದಕ್ತಾ ಹೋಗ್ತೀವಿ.
ಯಾವುದೋ ಒಂದು ಸಮಸ್ಯೆ ಅಂತ ಹೇಳಿದ ತಕ್ಷಣ ಅದಕ್ಕೆ ನೇರವಾಗಿ ಯಾವುದೋ ಒಂದು ಇಂಥ ಮಾತ್ರೆ ನಿಮಗೆ ಸರಿ ಹೋಗುತ್ತೆ ಅಂತ ನಾವು ಹೇಳಿಬಿಡಲ್ಲ. ಈ ಒಂದು ಸಮಸ್ಯೆ ನಿಮಗೆ ಬಂತು ಅಂದರೆ ನಿಮ್ಮ ವಯಸ್ಸೇನು, ನೀವು ಹೆಂಗಸಾ ಗಂಡಸಾ, ಓದ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ವಿಶ್ರಾಂತಿ ಏನು, ಆಹಾರ ಏನು ತಗೊಂತಾ ಇದ್ದೀರಾ, ನಿಮ್ಮ ಸಾಂಸಾರಿಕವಾಗಿರ್ತಕ್ಕಂತಹ ತೊಂದರೆಗಳು ಏನು, ಎಲ್ಲದನ್ನ ಪರಿಗಣನೆಗೆ ತಗೊಂಡು ಇಂತಹ ಇಂತಹ ಒಂದು ಉದ್ದೇಶಗಳಿಂದ ಇವರಿಗೆ ಈ ಸಮಸ್ಯೆ ಬಂದಿರಬಹುದು ಅನ್ನೋ ಒಂದು ನಾವು ನಿರ್ಧಾರಕ್ಕೆ ಬಂದಾಗ ನೈಸರ್ಗಿಕ ಚಿಕಿತ್ಸಾ ವಿಧಾನಗಳಲ್ಲಿ ಯಾವ ಚಿಕಿತ್ಸೆ ನಿಮಗೆ ಸೂಕ್ತವಾಗುತ್ತೆ, ವರ್ಣ ಚಿಕಿತ್ಸೆಯ, ಜಲ ಚಿಕಿತ್ಸೆಯ, ರೇಖಿ, ಪ್ರಾಣಿ ಕೀಲಿಂಗು, ಹಿಪ್ನೋಸಿಸ್ಸು, ಚಕ್ರಗಳ ಬಗ್ಗೆ ಮಾತಾಡ್ತಿದ್ದೀವಿ, ಮುದ್ರೆಗಳ ಬಗ್ಗೆ ಮಾತಾಡ್ತಿದ್ದೀವಿ, ಇತ್ಯಾದಿ ನೂರಾರು ವಿದ್ಯೆಗಳಿದೆ. ಆ ವಿದ್ಯೆಗಳಲ್ಲಿ ನಿಮ್ಮ ಸಮಸ್ಯೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಒಂದು ಚಿಕಿತ್ಸಾ ವಿಧಾನ ಸೂಕ್ತವಾಗಿದೆ ಅನ್ನುವಂಥ ನಿರ್ಧಾರಕ್ಕೆ ಬಂದು ಆ ಒಂದು ಪರಿಹಾರವನ್ನು ನಿಮ್ಗೆ ಹೇಳಿದಾಗ ಸುಲಭವಾಗುತ್ತೆ. ಅದರಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂತಹ ಚಿಕಿತ್ಸಾ ಪದ್ಧತಿ ಮುದ್ರಾ ವಿಜ್ಞಾನ ಅಂತ ಈಗಾಗಲೇ ಹೇಳಿದ್ದೇವೆ. ಇದನ್ನು ನೀವು ಕೇಳಿದಂಥ ಪ್ರಶ್ನೆಯನ್ನು ನಾವೇ ಪ್ರಾಯೋಗಿಕವಾಗಿ ಮಾಡ್ಕೋಬಹುದು. ಈಗ ಮೂಳೆಗೆ ನಿಮಗೆ ಶಕ್ತಿ ಬೇಕಾ, ಜಾಸ್ತಿ ಮಾಡಬೇಕಾ, ಕಡಿಮೆ ಮಾಡಬೇಕಾ, ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇಟ್ಟಿದ್ದೀರಾ. ನೋಡಿ, ಉಂಗುರದ ಬೆರಳಿನ ಬುಡಕ್ಕೆ ಹೆಬ್ಬೆರಳನ್ನು ಇಟ್ಕೊಳ್ಳಿ, ಎರಡೂ ಕೈನಲ್ಲಿ ಒಂದು 15 ನಿಮಿಷ ಇಟ್ಟುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಏಕಾಗ್ರತೆಯನ್ನು ಈ ಸ್ಪರ್ಶದ ಜಾಗಕ್ಕೆ ಕೊಡ್ತಾ ನಿಮಗೆ ಯಾವ ಒಂದು ಸಮಸ್ಯೆಗೆ ಪೂರಕವಾಗಿ ಈ ಒಂದು ಚಿಕಿತ್ಸೆಯನ್ನು ಮಾಡ್ಕೋತಾ ಇದ್ದೀರಾ ಆ ಸಮಸ್ಯೆಯನ್ನು ಅವಲೋಕನ ಮಾಡ್ತಾ ಹೋಗಿ. 15-20 ನಿಮಿಷಗಳಲ್ಲಿ ಈ ಒಂದು ತೀವ್ರತೆ ಕಡಿಮೆ ಆಗ್ತಾ ಇದೆ ಅನ್ಸಿದ್ರೆ ನೀವು ತಗೊಂತಾ ಇರೋ ಚಿಕಿತ್ಸೆ ಸರಿಯಾಗಿದೆ ಅಂತ ಮುಂದುವರಿಸಿ. ಇಲ್ಲ, ಜಾಸ್ತಿ ಆಗ್ತಾ ಇದೆ ಅಂದರೆ ಬಿಟ್ಬಿಡಿ, ನೀವು ಇಟ್ಕೊಂಡಿರೋದು ಉಲ್ಟಾ ಅಂತ ಉಲ್ಟಾ ಇಟ್ಕೊಳ್ಳಿ. ಈಗ 15 ನಿಮಿಷ ಇಟ್ಕೊಂಡಿದ್ರಾ, ಇದನ್ನು 15 ನಿಮಿಷ ಇಟ್ಕೊಂಡ್ರೆ ಕ್ಯಾನ್ಸಲ್ ಆಯಿತು, ಮತ್ತೆ ಇನ್ನು 15 ನಿಮಿಷ ಮುಂದುವರಿಸಿ 30 ನಿಮಿಷದೊತ್ತಿಗೆ ನಿಮಗೆ ಫಲಿತಾಂಶ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಂದು ಮುದ್ರೆಗೂ ಕನಿಷ್ಠ ಎಷ್ಟು ಸಮಯ ಇಟ್ಕೊಳ್ಬೇಕು? ಒಳ್ಳೆ ಪ್ರಶ್ನೆನೇ. ಈಗಾಗಲೇ ಹೇಳಿದೆ, ಒಂದು 15 ನಿಮಿಷ ಸಾಮಾನ್ಯವಾಗಿ ನಾವು ಮಾಡಬೇಕು ಅಂತ. ಆದ್ರೂ ಈಗ ಹೇಳಿದ ಥರನೇ ನಿಮ್ಮ ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ನಾವು ಮುದ್ರೆಗಳನ್ನು ವ್ಯತ್ಯಾಸ ಮಾಡ್ತೇವೆ. ಕೆಲವು ಮುದ್ರೆಗಳು ತುಂಬ ಸರಳವಾಗಿರುತ್ತೆ, ಕೆಲವು ಮುದ್ರೆಗಳನ್ನು ಒತ್ತತ್ತೆ. ಆ ಒತ್ತುವಂಥ ಸಂದರ್ಭದಲ್ಲಿ ನೀವು ಹಿಂಗೆ ಇಟ್ಕೊಂಡಿರ್ತೀರ, ಇಲ್ಲೆಲ್ಲೋ ಇದ್ಯಾವುದೋ ಸಮಸ್ಯೆ ನಿವಾರಣೆ ಆಗುತ್ತೆ, ಕೈ ಬೆರಳು ನೋವು ಬರುತ್ತೆ. ಹಾಗೆ ಹಾಗಂದ್ಬಿಟ್ಟು ಬೆರಳು ನೋವು ಬರುತ್ತೆ ಅಂದ್ಬಿಟ್ಟು ಮುದ್ರೆನ ಯಾವುದೋ ಚೇಂಜ್ ಮಾಡಿ ಬೇರೆದನ್ನು ಮಾಡೋಕ್ಕಾಗಲ್ಲ. ಯಾವ ಕಾಯಿಲೆಗೆ ಯಾವ ಮುದ್ರೆ ಮಾಡಬೇಕು ಅದನ್ನೇ ಮಾಡಬೇಕು. ಆದರೆ ವಯಸ್ಸು ಮತ್ತು ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ಮುದ್ರೆಯ ವೇಳೆಯನ್ನು ನಾವು ವ್ಯತ್ಯಾಸ ಮಾಡ್ತೀವಿ. ಸಾಧಾರಣವಾಗಿ ಒಂದು 15-20 ನಿಮಿಷ ಅಂದರೂ ಕನಿಷ್ಠ ಇಟ್ಟುಕೊಳ್ಳೋದು ತುಂಬ ಅವಶ್ಯಕತೆ ಇದೆ, ಕನಿಷ್ಠ ಅಷ್ಟಾರು ಬೇಕು. ಆದರೆ ಮತ್ತೊಂದು ನಿಮ್ಗೆ ಈಗಾಗಲೇ ಹೇಳಿರೋ ಥರ ಅದಕ್ಕೇನು ಟೈಮ್ ಇಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು ಅಂತ ಸ್ವತಂತ್ರವನ್ನು ನಿಮಗೆ ಕೊಟ್ಟಿರೋದ್ರಿಂದ ಅದನ್ನು ಮಾಡಿ. ಅಷ್ಟು ಕನಿಷ್ಠ ಒಂದು 15-20 ನಿಮಿಷನಾದರೂ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿರುತ್ತೆ, ಇಲ್ಲ ಅಂದ್ರೆ ನಮ್ಗೆ ಅದರದ್ದು ಏನು ಗೊತ್ತಾಗಲ್ಲ. ಇಂದಿನ ಕಾರ್ಯಕ್ರಮದ ಸಮಯಾವಕಾಶ ಮುಗಿತಾ ಬಂತು ಗುರುಜಿ, ಕೊನೆಯದಾಗಿ ಏನಾದರೂ ಒಂದು ಸಣ್ಣ ಟಿಪ್ಸ್ ಹೇಳ್ತೀರಾ? ನೋಡಿ, ಒಂದು ಕೆಲಸ, ಮೂಗು ಕಟ್ಟಿರುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಯಾವುದೇ ಖರ್ಚಿಲ್ಲದೆ ಸರಳವಾಗಿ ಅದರಿಂದ ನಿವಾರಣೆಯನ್ನು ಹೇಗೆ ಮಾಡ್ಕೋಬಹುದು ಅಂದರೆ, ನಿಂತ್ಕೊಂಡು ನಿಂತಿರೋ ಜಾಗದಲ್ಲೇ ಓಡ್ತಾ ಇರೋದು. ಜಾಗಿಂಗ್ ಮಾಡ್ತಾರಲ್ಲ, ನಿಂತ್ಕೊಂಡೇ ಮಾಡ್ತಾರಲ್ಲ, ಆ ಥರ ನಿಧಾನಕ್ಕೆ ಶುರು ಮಾಡಿ ಜೋರಾಗಿ ಓಡೋದನ್ನು ಅಭ್ಯಾಸ ಮಾಡಿ ಮತ್ತೆ ಹಾಗೆ ನಿಧಾನಕ್ಕೆ ನಿಲ್ಲಿಸಿ 2-2 ನಿಮಿಷ ಇಷ್ಟು ಮಾಡಿ, ಅಷ್ಟರಲ್ಲಿ ಕಟ್ಟಿದ ಮೂಗು ಸಡಿಲವಾಗುತ್ತೆ, ಉಸಿರಾಟ ಸರಾಗವಾಗುತ್ತೆ. ತುಂಬ ಸರಳವಾಗಿದೆ ಗುರುಜಿ. ಮೂಗು ಕಟ್ಟಿದಾಗ ನಿಂತಲ್ಲೇ ಓಡಬೇಕು, ಮೂಗು ರಿಲೀಸ್ ಆಗುತ್ತೆ. 2 ನಿಮಿಷ ಮಾಡಬೇಕು ಕನಿಷ್ಠ. ಇಲ್ಲಿಯವರೆಗೂ ಭೂಮಿ ತತ್ವದ ಮುದ್ರೆ ಮತ್ತು ಭೂಮಿ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಜಲತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ರೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಮುದ್ರೆಗಳನ್ನು ನಿಮ್ಮಿಂದ ತಿಳ್ಕೊಳ್ತೀವಿ. ಇಲ್ಲಿಯವರೆಗೂ ಇಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು
0800-232-455-55 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ BLR@gmail.com ವೆಬ್ಸೈಟ್ ವಿಳಾಸ www.omsevakendra.org